ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಜಾಬ್ ಕುರಿತಾಗಿ ನೀಡಿದ ಹೇಳಿಕೆಯನ್ನು ಖಂಡಿಸಿ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಎಸ್ವಿಪಿ ವೃತ್ತದಲ್ಲಿ ಹಿಂದೂ ಜಾಗೃತಿ ಸೇನೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಬಿಜೆಪಿ ಸರ್ಕಾರ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧಿಸಿದ್ದು ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಿಜಾಬ್ ಆದೇಶವನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿಕೆ ನೀಡಿರುವುದು ಖಂಡನಾರ್ಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಸಮಾನತೆ ಮತ್ತು ಶಿಸ್ತು ಮೂಡಲೆಂದು ಹಿಂದಿನ ಸರ್ಕಾರ ಸಮಾನ ನೀತಿಯನ್ನು ಜಾರಿ ಮಾಡಿದೆ ಈ ಕುರಿತು ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ನೀಡಿದೆ ಆದರೂ ಸಹ ರಾಜಕೀಯ ಲಾಭಕ್ಕಾಗಿ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗಾಗಿ ವಿದ್ಯಾರ್ಥಿಗಳ ನಡುವೆ ಭೇದ ಭಾವವನ್ನು ಮೂಡಿಸಿ ಸಮಾಜದಲ್ಲಿ ಕೋಮದ್ವೇಷವನ್ನು ಮತ್ತು ಅಶಾಂತಿಯನ್ನು ಸೃಷ್ಟಿ ಮಾಡಿ ತಮ್ಮ ರಾಜಕೀಯ ಲಾಭ ಪಡೆಯಲು ಮುಂದಾಗಿರುವ ಸಿದ್ದರಾಮಯ್ಯ ಅವರ ನೀತಿಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಕಾರಣ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಸರ್ಕಾರಕ್ಕೆ ತಿಳಿ ಹೇಳಬೇಕು ಹಾಗೂ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಏನು ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಏನು ಹಿಜಾಬ ಆದೇಶ ಇದೆ ಅದು ಮತ್ತೆ ಹಿಂಪಡೀತೀವಿ ಅಂತೇಳಿ ಇದು ಯಾಕಪ್ಪ ಅಂದರೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಆ ಒಂದು ಚುನಾವಣೆ ದೃಷ್ಟಿ ಇಟ್ಕೊಂಡು ಅಲ್ಪಸಂಖ್ಯಾತರು ಓಟ ಪಡ್ಕೊಳ್ಬೇಕಂತೇಳಿ ಏನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಭಾಳ ಬಲಿಪಶು ಮಾಡ್ತಾ ಇದೆ ಅದರಲ್ಲೂ ಮತ್ತೊಮ್ಮೆ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಯಾಕಪ್ಪ ಇವತ್ತಿನ ದಿವಸ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾಕಪ್ಪ ಅಂದರೆ ಎಲ್ಲ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಕಂಪಲ್ಸರಿ ಇದ್ದೇ ಇರುತ್ತೆ ಆದರೆ ಇವತ್ತಿನ ದಿವಸ ಈ ಸಿದ್ದರಾಮಯ್ಯವರು ಏನು ಉಲ್ಟ ತಿಲ್ಟಾ ಉತ್ತರ ಇದ್ದಾರೆ ಅದು ನಮಗೆ ನಮ್ಮನ್ನು ಗೊತ್ತಾಗ್ತಾಯಿಲ್ಲ ಯಾಕಂತೇಳಿ ಅದು ಇವತ್ತಿನ ದಿವಸ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಏನು ಈ ಹಿಜಾಬ್ ಆದೇಶವನ್ನು ಹಿಂಪಡಿತೀನಿ ಅಂತ ಅಂದಿರಲ್ಲ ಇದು ವಾಪಸ್ ತೊಗೊಳ್ರಿ ಇಲ್ಲಪ್ಪ ಅಂದರೆ ಇಲ್ಲಿರುವ ನಮ್ಮ ಕಲಬುರಗಿಯಲ್ಲಿ ಏನು ನಾವು ಇಡೀ ರಾಜ್ಯದಲ್ಲಿಂತೆಲ್ಲ ಈ ಸ್ಪೆಷಲಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಿಂದೂ ಜಾಗ್ರ ಕಾರ್ಯಕರ್ತರು ಏನು ಸ್ಟೂಡೆಂಟ್ಗಳಿದ್ದಾರೆ ಅವರು ಕೂಡ ಈ ಕೇಸರಿ ಶಾಲನ್ನು ಧರಿಸಿ ಕಾಲೇಜಿಗೆ ಸ್ಕೂಲಿಗೆ ಹೋಗ್ತಾರೆ ಇದನ್ನು ಕೂಡ ತಾವು ತಡಿಬಾರ್ದೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಇವತ್ತಿನ ದಿವಸ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದ್ರೆ ಈ ಸ್ಕೂಲ ಕಾಲೇಜ್ ಇರೋದು ಓದೋದಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಮುಂದೆ ಒಳ್ಳೆ ಮನುಷ್ಯರಾಗಿ ಬಾಳೋಕೆ ಈ ಶಾಲಾ ಕಾಲೇಜ್ ಇರ್ತವೆ ಅದರಲ್ಲಿ ಯಾವುದೇ ಭೇದ ಭಾವ ಯಾವುದೇ ಜಾತಿ ಯಾವುದೇ ಧರ್ಮ ಯಾರಿಗೂ ಈ ಥರ ಒಂದು ಇದು ಇಲ್ಲ ಅದು ಇವತ್ತಿನ ದಿವಗಂತೇಳಿ ಇವತ್ತಿನ ದಿವಸ ಏನು ಯೂನಿಫಾರ್ಮ್ ಅಂಬೋದೊಂದು ಇದೆ ಅದಕ್ಕೆ ಇವತ್ತಿನ ದಿವಸ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಇನ್ನೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಥರ ಹೇಳಿಕೆ ಕೊಡಬೇಡಿ ಹೇಳಿಕೆ ಕೊಟ್ಟು ಶಾಲಾ ಕಾಲೇಜುಗಳಲ್ಲಿ ಏನು ಈ ಜಾತಿ ಭೇದ ಅಂತ ಬೆಂಕಿ ಹಚ್ಚಬೇಡ್ರಿ ಅಂತೇಳಿ ಇವತ್ತಿನ ದಿವಸ ಅವರಿಗೆ ಮನವಿ ಸ ಮನವಿ ಮಾಡಿಕೊಳ್ತಾ ಇದ್ದೀನಿ